ಇಲ್ಲ, ದವಾಖಾನೆ ಗೊತ್ತಿಲ್ಲ ಅವ್ರಿಗೆ. ಮತ್ತೆ ನಿಮ್ಮಂಗ ಟಾನಿಕ್ ಫುಡ್ ಅದನ್ನು ಕುಡಿದೆ ಇದನ್ನು ಕುಡಿದೆ ವಿಚಾರಣೆ ಇಲ್ಲಲ್ವಾ? ಹೌದ್ರಿ, ಎಲ್ಲಿ ತರ ತಲೆ ಇಲ್ದವರು? ಅವ್ರಿಗೆ ಮನಿ ಇದ್ರೂ ಮನೆಯಾಗಿರಲ್ಲ, ಮಠ ಇದ್ರು ಮಠದಾಗಿರೋದೇ ಇಲ್ಲ. ಅವ್ರು ಇರ್ತಾರ ಎಲ್ಲಿ ಇರ್ತಾರೆ? ಎಲ್ಲಿ ಸಿಗ್ತಾರೆ ನಿಮ್ಗೆ ತಲೆ ಇಲ್ದವರು? ಬಸ್ ಸ್ಟ್ಯಾಂಡ್ ಅಲ್ಲಲ್ವಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತಾರ? ಗುಡಿಗುಂಡರ ಸಿಗ್ತಾರ ಇಲ್ವಾ? ಅವ್ರ ಬಗ್ಗೆ ಎದುರು ವಿಚಾರಣೆ ಇಲ್ಲ. ಹೌದು, ಹಸ್ತಾಗ ಎಲ್ಲ ಒಂದು ಊಟ ಸಿಕ್ಕ ತಿಂತಾರ, ಅದು ಹೆಚ್ಚಾಗ್ತಾರ. ಮತ್ತೆ ನೀವು ನೋಡ್ತಾರನ ಬಿಜಾಕ್ ಹೋಗ್ಬಿಡ್ತಾರೆ. ಅವ್ರು ತೆಲ್ಲಿಮಿ ಇಲ್ಲ, ತಲೆ ಇದ್ದವ್ರು ಯಾರು? ನಾನು ಹೇಳಿದ್ದಲ್ಲ, ತಮ್ಮದನ್ನ ಬಿಟ್ಟು ಬೇರೆಯವ್ರು ಎಲ್ಲರೂ ವಿಚಾರಣೆ ಮಾಡಿದ್ರೆ ನಮ್ಮ ತಲೆ ಇದ್ದವ್ರು ಅಂತಲ್ವಾ? ಇವ್ರು ತಲೆ ಇದ್ದವ್ರು, ಮತ್ತೆ ಇವ್ರು ತೆಲ್ಲಿ ಬರಲೇಬೇಕು. ಮತ್ತೆ ಹಿಂದೂಗಳು ತೆಲ್ಲಿ ಬರ್ತಾ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಯಾವತ್ತು ತಲೆನೋವಿಗೆ ಯಾವುದೇ ಔಷಧ ಹಚ್ಕೊಳ್ಳೋದು ಮಾತ್ರೆ ತೊಳೆದು ಇರಲಿಲ್ಲ. ಸಣ್ಣ ಮಕ್ಕಳಿಂದ ಅವ್ರಿಗೆ ಬಂದಂತ ತಲ್ಲಿವನ್ನು ವಾಸಿ ಮಾಡ್ಕೊತಾ ಇದ್ರು ನೋಡ್ರಿ. ಸಣ್ಣ ಮಕ್ಕಳಿಗೆ ಅವ್ರಿಗೇನು ಒಂದು ಪೈಸಾನೋ ಎರಡು ಪೇಪರ್ ಮಂಟನೋ ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಅವ್ನ ಆಸೆ ಹೆಚ್ಚು ಏನ್ ಮಾಡ್ತಾ ಇದ್ರು ಅಂದ್ರೆ ತಲ್ಲಿವು ಕಡಿಮೆ ಮಾಡ್ಕೊತಿದ್ರು. ಹೆಂಗ್ ಕಡಿಮೆ ಮಾಡ್ಕೊತಿದ್ರು? ತಲ್ಲಿವು ಮಕ್ಕಳಿಂದ ಒತ್ತಿಸ್ಕೊತಿರುವ ತಲೆಗೆ ಮಸಾಜ್ ಮಾಡಿಸ್ ತಲೆಗೆ ಒತ್ತಡ ಹಾಕ್ತಾ ಇದ್ರು, ಒತ್ತಿಸ್ಕೊಂಡ್ಬಿಟ್ಟು ತಲೆ ಕಡಿಮೆ ಮಾಡ್ಕೊತಾರೆ. ಹೌದಲ್ವ, ತಲೆ ಹೋಗ್ತಾ ಇತ್ತಲ್ಲ. ಇಲ್ಲಿ ಕೂಡ ನಾಲ್ಕು ಬದಿಗೆ ಒತ್ತಡವನ್ನು ಹಾಕಿಬಿಟ್ಟು ನಮ್ಮ ತಲೆ ಹೋಗ್ತದೆ. ತಲೆ ಯಾವ ಬರುತ್ತೆ ಅವಾಗ ನಾಲ್ಕು ಬದಿಗೆ ಒತ್ತಡ ಹಾಕ್ಬೇಕು, ಸಹಜ ಬಂದ ತಲೆ ಹೋಗ್ಬಿಡ್ತೈತಿ. ಮತ್ತೆ ಅದ್ರ ಜೊತೆ ಸುಮ್ಮನಿದ್ರು ಹೋಗುತ್ತೆ, ಸ್ವಲ್ಪ ಸಮಯ ತಗೋತತ್ತೆ, ಅಷ್ಟೇ ಸಮಯ ತಗೋತತ್ತೆ. ಹಂಗೆ ಇಲ್ಲಿ ನಾಲ್ಕು ಬದಿ ಒತ್ತಡ ಹಾಕ ನೋಡ್ರಿ, ಇಲ್ಲಿ ಶ್ವಾಸವನ್ನು ತೆಗೆದುಕೊಂಡು ನೋಡ್ರಿ. ಈ ತಲೆ ಒತ್ತಡ ಹಾಕಿದ್ರೆ ತಲೆ ಹಿಂಗಾಗ್ಬಾರ್ದು, ಕೈ ಹಿಂಗಾಗ್ಬಾರ್ದು. ಪ್ರೆಷರ್ ಮಧ್ಯದ ಶಕ್ತಿ ಪ್ರೆಷರ್ ಆಗಬೇಕು. ಹಿಂಗೆ ಬಲಕ್ಕೆ ಎಡಕ್ಕೆ ಹಿಂದೆ ಮುಂದೆ ನಾಲ್ಕು ಬದಿಗೆ ಒತ್ತಡ ಹಾಕುವಂಥದ್ದು. ಬನ್ನಿ, ಇನ್ನೂ ಒತ್ತಡ ಹಾಕ್ರಿ, ಇನ್ನೂ ಒತ್ತಡ ಹಾಕ್ರಿ, ಇನ್ನೂ ಒತ್ತಡ ಹಾಕ್ರಿ, ಇನ್ನೂ ಒತ್ತಡ ಹಾಕ್ರಿ, ಇನ್ನೂ ಒತ್ತಡ. ಅದಕ್ಕೆ ಸಕ್ರೆ ಹಣ ಬೇಕಲ್ವ? ಉಂಡಿ ಕಟ್ತಲ್ಲ, ನೀವು ಉಂಡಿ ಕಟ್ಟಬೇಕಾದ್ರೆ ಹಣ ತಗೋತಿರಲ್ಲ, ಅದ್ರ ಮೇಲೆ ಪಾತ್ರೆ ಮುಚ್ಚಿಲ್ಲ ಉಕ್ಕು ಬರುತ್ತಲ್ವಾ? ಉಂಡಿ ಕಟ್ಟಕ್ ಬರತ್ ಮನಕ್ ಬರುತ್ತಾ? ಹಣ ಕೊಡೋದಿಲ್ಲ, ತೆರೆದ ಪಾತ್ರೆ ಇರ್ಬೇಕು. ಕಂಪನಿಗಳಿಗೆ ಏನ್ ಮಾಡ್ತಾವ ಅಂತಂದ್ರೆ, ದೊಡ್ಡದ 50 ಫೀಟ್ 100 ಫೀಟ್ ಬಾಣಲಿ ಇರ್ತಾವ, ಬಾಣಲಿ ಗಮನ ಇರ್ಲಿ, ಆ ಬಾಣಲಿಯಲ್ಲಿ ಚಾಕ್ಲೇಟ್ ಏನ್ ಬೇಕಾಗಿ ತಯಾರಾಗ್ತಾ ಇರ್ತತಿ. ಮತ್ತ ಅದ್ರ ಮೇಲೆ ಮುಚ್ಚಾಕಿರುತ್ತಾ? ಮುಚ್ಚಾಕಿರೋದಿಲ್ಲ, ಮುಚ್ಚಾಕಿರೋದಿಲ್ಲ, ಮುಚ್ಚಾಕ್ ಬರೋದೇ ಇಲ್ಲ. ಅದು ಮುಚ್ಚಿದ್ರೆ ಚಾಕ್ಲೇಟ್ ಮಾಡಕ್ ಬರಲ್ಲ, ಹಣಕೊಳಕ್ ಬರಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಚಾಕ್ಲೇಟ್ ಮಾಡ್ತಾ ಇರ್ತಾರ, ಮಾಡ್ತಾ ಇರ್ತಾರ. ಮಾಡುವ ಸಮಯದಲ್ಲಿ ಏನಾಗ್ತದಂದ್ರೆ ಏನ್ ಬಂದ್ಬಿಡ್ತ ಅವಾಗ? ಹೌದಲ್ರಿ, ಒಂದ್ ದಿವಸ ಸ್ವಚ್ಛ ಇರ್ತಾರ, ಹೊಸ ಪ್ರಾರಂಭ ಸ್ವಚ್ಛ ಇರ್ತದ, ಮುಂದೆ ಅವ್ರು ಹರಿತಾರಂಗ ಹರಿತಾರಂಗ. ಹೌದ್ರಿ, ಜಿಲ್ಲೆ ಬಂದು ಬೀಳ್ತಾ ಇರ್ತಾವ, ಬೀಳ್ತಾ ಇರ್ತಾವ, ಅವ್ರು ಹಂಗ ಮಾಡ್ತಾನೆ ಇರ್ತಾರ. ಜಿಲ್ಲೆ ಬೀಳ್ತಾವ, ಎಲ್ಲ ಬೀಳ್ತಿರ್ತಾವ. ಎಲ್ಲ ಬಿದ್ದ ಮೇಲೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಏನ್ FSSI ಅಂತಿದೆಯಲ್ಲ, ಫುಡ್ ಇನ್ಸ್ಪೆಕ್ಷನ್ ಐತೆ ನೋಡ್ರಿ, ಅವ್ರಿಗೆ ನೆಸ್ಲೆ ಕಂಪನಿ ಒಂದು ಪತ್ರ ಬಿಡ, ಯಾಕಂದ್ರೆ ಹಂಗೆ ಟೆಸ್ಟಿಂಗ್ ಕೊಟ್ಟುಬಿಟ್ಟು ಅವ್ರು ಬರ್ದದ ರಿಪೋರ್ಟ್ ಅದ, ಅವ್ರು ರಿಜೆಕ್ಟ್ ಮಾಡಬಾರ್ದು ಅಂತ ಮೊದಲೊಂದು ಲೆಟರ್ ಕೊಡ್ತಾರ. ಏನ್ ಕೊಡ್ತಾರ ಲೆಟರ್ ಅಂದ್ರೆ, ನೆಸ್ಲೆ ಕಂಪನಿ ಕೊಡ್ತಾರ ಏನಂತ ನೋಡ್ರಿ ಸರ್, ನಾವು ಜಾಗೃತಿ ತಯಾರು ಮಾಡ್ತೀವಿ, ಆಗ ಮಾಡುವುದು ಅನಾವಶ್ಯಕವಾಗಿ ಜಿಲ್ಲೆಗಳು ಬಂದು ಬೀಳ್ತಾವ, ಅವ್ನು ತೆಗಿಯಕ್ ಬರೋದಿಲ್ಲ, ತೆಗಿಯಕ್ ಬರೋದಿಲ್ಲ, ಮುಚ್ಚಾಕ ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಅವ್ರ ರಸ್ತೆ ಮಾತ್ರ ಎಷ್ಟು ಬೀಳ್ತಾವ ಅಂತ ಕೇಳ್ತಾರ ಅವರು, ಒಂದ್ 25% ಬೀಳ್ಬೋದು ಅಂತ ಹೇಳ್ತಾರ. ಎಷ್ಟ್ ಹೇಳ್ರಿ? 20 ರಿಂದ 25 ಬೀಳ್ತಾವ ಅಂತ ಹೇಳ್ತಾರ ಅವರು. ಅವಾಗ ಅವ್ರು ಅವ್ರ ಮಾತು ಕೇಳ್ತಾರ, 50 ಏನ್ ಬೀಳಲ್ಲ ಅಂತಾರ ಅವರು. 50 ಮೇಲೆ ಪಾಸ್ ಅಲ್ವಾ ಎಲ್ಲರು? 35 ಮೇಲೆ ಪಾಸ್ ಅಲ್ಲ, ಪಾಸ್ ಮಾಡೋದು 30 ಮೇಲೆ ಪಾಸ್ ಬಿದ್ರೆ ಪಾಸ್, 50 ಮೇಲೆ ಸೆಕೆಂಡ್ ಕ್ಲಾಸ್, ಮತ್ತೆ ಫಸ್ಟ್ ಕ್ಲಾಸ್ ಐತಲ್ಲ, 60 ಮೇಲೆ ಐತಲ್ಲ ಅದು, 80 ಐತೆ, 20 25 ಬೀಳುತ್ತ ಅಷ್ಟೇ. ಮಾರ್ಕೊಂಡ್ ಪರ್ಮಿಷನ್ ಕೊಡ್ತಾರ, ಅವರು ಮಾರಕ್ಕೆ ಕೊಡ್ತಾರ, ಪರ್ಮಿಷನ್ ಕೊಡ್ತಾರ. ಹಾಗಾಗಿ ಬಂದ್ರೆ ನಿಮ್ಮ ಮಗು ಏನಾದ್ರು ಒಂದು ಚಾಕ್ಲೇಟ್ ತಿಂದ 4 ಜಿಲ್ಲೆ ತಿಂದಂಗ ನೆನಪಿರ್ಲಿ, ತಂದು ಕೊಡುವಂತ್ರಲ್ವ? ಅದು ಫ್ಯಾಷನ್ ಆಗಿದ್ದಲ್ಲ ಇವತ್ತು, ಉದ್ದದ ಚಾಕ್ಲೇಟ್ ಅದೊಂದು ಫ್ಯಾಷನ್ ಆಗಿದೆ ನಮ್ಮ ಮಕ್ಕಳಿಗೆ. ಅದನ್ನೇ ಹೊಡೆದು ಬಿಟ್ಟು ಹಣ್ಣು ತಿನ್ಸಂಗಲ್ಲ, ನಾವು ತಿನ್ನಿಸ್ತೇವ? ಹಣ್ಣು ಎಲ್ಲರಿಗೂ ಬೇಡಲ್ವಾ? ಹಣ್ಣು ಎಲ್ಲರಿಗೂ ಬೇಡ. ಅದೇ ಗೋಬಿ ಮಂಜೂರಿ, ಪಾನಿಪುರಿ ಇಷ್ಟ ಇಲ್ಲಂದ್ರೆ ಇಲ್ವೇ ಇಲ್ಲ ಜನ. ವಯಸ್ಸಾದವರು ತಿಂತಾರಲ್ವಾ? ಬೇಕಾದ್ರೆ ಮುದುಕರು ತಿನ್ನುವಂತ ಸ್ಥಿತಿ ಬಂದ್ಬಿಟ್ಟ ನೋಡ್ರಿ, ಬೇಕಾದ್ರೆ ಇವತ್ತು ತಿಂದಾಗತ್ತಲ್ಲ, ಬಾಳ ಮಂದಿ ಬೇಕಾದ್ರೆ ನೋಡ್ರಿ, ವಯಸ್ಸಾದ್ರು ಪಾನಿಪುರಿ ತಿಂತಾರ, ಗೋಬಿ ಮಂಜೂರಿ ತಿಂತಾರ, ಮಕ್ಕ ತಿಂದೋಳು ಬೇರೆ. ಹೌದಲ್ರಿ, ಹಾಗಾಗಿ ಬಂದ್ರೆ ಚಾಕ್ಲೇಟ್ ಅಷ್ಟು ಒಳ್ಳೇದಲ್ಲ ಅಂತ ಅಪಾಯಕಾರಿ ಅಂತ ಹೇಳ್ತಾರ. ಹಾಗಾಗಿ ನಿನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ನೋಡ್, ನಮ್ಮಲ್ಲಿ ಬರ್ತಾವ ಕ್ಯಾಂಡಿ ಅಂತ ಬರ್ತಲ್ವ, ಅಲೋವೆರಾ ಕ್ಯಾಂಡಿ ಅಂತ ಬರ್ತಾವ, ಇದು ಯಾವ್ದು ನೆಲ್ಲಿಕಾಯಿ ಕ್ಯಾಂಡಿ ಅಂತ ಬರ್ತಲ್ವ, ನಿಮ್ಮ ಮನೆ ಮಾಡಕ್ ಬರ್ತತಿ,
ನೋಡಿ ನಿಮ್ಮ ನಮ್ಮ ಮನೆಯಲ್ಲಿ ಹಿಂದೆ ಬ್ಯಾಸಿಗೆಯಲ್ಲಿ 4 ತಿಂಗಳ ಅದ್ಭುತ ಚಾಕಲೇಟ್ ನಮ್ಮಲ್ಲಿ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಬೇಸಿಗೆ ನಾವು ತಿಂತಾ ಇದ್ವಿ ಯಾವಾಗ ಅದು ಹುಣಸೇಹಣ್ಣಲ್ವಾ ಈ ಚುಚಿ ಆದ್ರೆ ಮಾಡಕಾಗುತ್ತಾ ಯಾವ ಚಾಕಲೇಟ್ ಸಿಗುತ್ತಾ ಬೇಕಾದ್ರೆ ಹುಣಸೇಹಣ್ಣಿಗೆ ಬೆಲ್ಲ ಬಳ್ಳುಳ್ಳಿ ಜೀರಿಗೆ ಜಜ್ಜಿ ಕೊಡ್ಬೇಕಾದ್ರೆ ಮಕ್ಕಳಿಗೆ ಒಂದು ದಂಟಿನೊಳಗೆ ಅಥವಾ ಕಡ್ಡಿಯೊಳಗೆ ಹಾಕಿ ಕೊಡ್ರಿ ಎಷ್ಟು ತಾಸು ತಿಂತಾರ ಅವರು ತಾಸು ಯಾವ ತಾಸು ತಿಂತಾರಲ್ವಾ ಅವಾಗೇನಾಗುತ್ತ ಬಾಡಿ ಶಕ್ತಿ ಹೆಚ್ಚಾಗುತ್ತ ಬಾಡಿ ಕ್ಲೀನ್ ಆಗುತ್ತೆ ತಂಪಾಗುತ್ತ ಬೇಸಿಗೆಲಿ ಹಾಕೊಡ್ಬೇಕಾದ್ರೆ ತಂಪಾಗುತ್ತ ದೇಹ ನಾವೆಲ್ಲ ತಿನ್ಬೇಕಲ್ಲಮ್ಮ ಅದನ್ನ ಬಿಟ್ಟಿದ್ದೀನಿ ಮಕ್ಕಳು ಕೊಡ್ರೇನು ಜಿಲ್ಲೆಯಿಂದ ತಯಾರ ಚಾರ ಕೊಡ್ತೇವೆ ಬಂಧುಗಳ ಹಾಗಾಗಿ ಹಳೆತಲ್ಲಿ ಏನೇನು ಮಾಡ್ತಾ ಇದ್ರು ನಾವು ಪುನಃ ಮಾಡಬೇಕು ವಾಪಸ್ ಚಾಕಲೇಟ್ ಬಿಡೋದಾಗುತ್ತೆ ಇದನ್ನ ಬಿಡಿಸ್ತೀರ ಮಕ್ಕಳಿಗೆ ಬಿಡಿಸ್ತೀರಾ ಅಯ್ಯೋ ಎಲ್ಲರೂ ಕೆಲವರು ಪಾಕೆಟ್ ಪಾಕೆಟ್ ಮನೆಯಲ್ಲ ಚಾಕಲೇಟ್ ಒಂದು ಪಾಕೆಟ್ ತಂದು ಬಿಡ್ತೀರಾ ಬಂಡಲ್ ತಂದು ಬಿಡ್ತೀರಾ ಒಂದೆರಡು ಅಲ್ಲ ಅದು ಕೂಡ ಹಾಗಾಗಿ ಬಿಡೋದು ಇಷ್ಟೆಲ್ಲ ತಿಂದ ಮೇಲೆ ನಿಮ್ಮ ಮನಸ್ಸು ಮಕ್ಕಳಿಗೆ ನೆನಪು ಶಕ್ತಿ ಎಲ್ಲಿ ಬರುತ್ತ ನೆನಪು ಶಕ್ತಿ ಹೋಗ್ತತಿ ಕೂದಲು ಬೆಳಗತ್ತವ ಕೂದಲು ಉದುರ್ತವ ಅವನ ಮುಂದೆ ಸಾಲಿ ಹೋಗಕ್ಕೆ ಮನಸ್ಸಾಗಲ್ಲ ಅವನಿಗೆ ಅವನಿಗೆ ಸುತ್ತಾಡ್ಬೇಕಂತ ನಾನು ತಿಂದ ಮೇಲೆ ಸುತ್ತಾಡ್ಸೋದು ಅದಕ್ಕೆ ಕೆಲಸ ಹಾಗಾಗಿ ಬಂದ್ಗಳೇ ಅದು ಅಷ್ಟು ಒಳ್ಳೇದಲ್ಲ ಆಗ ಮಗನ ಎತ್ಕೊಡ್ರಿ ನೋಡ್ಕೊಂಡು ಬಂದ್ರಲ್ಲ ಚಾಕ್ಲೇಟ್ ಬಗ್ಗೆ ಚಾಕ್ಲೇಟ್ ಪ್ರಿಯರಿಗಾಗಿ ಅಂತಲೇ ಈ ವಿಡಿಯೋ ಅಂತ ಅನ್ಕೋಬೋದು ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ ಗುರುಜಿ ಮಾತ್ರ ಇವಾಗ ನಮಗೆ ಯೋಗ ಮಾಡಿಸ್ತಿದ್ದಾರೆ ಎಲ್ಲ ಮ್ಯೂಸಿಕ್ ಹಾಕಿರ್ತಾರೆ ಮ್ಯೂಸಿಕ್ ಹಾಕಿ ಈ ಥರ ಯೋಗನ ಮಾಡಿಸ್ತಾರೆ ಹಾಗಾಗಿ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ನನಗೆ ಕಫ್ ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಮಗೆ 2 ಅವರು ನಾವು ಯೋಗ ಮಾಡ್ತೀವಿ ಅಂತ ಅಂದ್ರೆ 5 ಗಂಟೆಗೆ ಹೋಗಿ 7 ಗಂಟೆ ಆಗುತ್ತೆ ನಮಗೆ 2 ಅವರ್ ಯೋಗ ಮಾಡಿಸ್ತಾರೆ ಅಂದರೆ ನಮಗೆ ಯೋಗ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಕೊಂಡು ಮತ್ತು ಮಾತಾಡ್ತಾ ಮಾತಾಡ್ತಾನೆ ಯೋಗ ಮಾಡಿಸ್ತಾರೆ ಎರಡು ಗಂಟೆ ಟೈಮು ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಪ್ರತಿದಿನ ಒಂದೇ ಥರ ಯೋಗ ಇರೋದಿಲ್ಲ ಪ್ರತಿದಿನ ಒಂದೊಂದು ಬೇರೆ ಬೇರೆ ಯೋಗ ಮಾಡ್ತಾರೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳ್ಕೊಡ್ತಾರೆ ಇವತ್ತು ಚಾಕ್ಲೇಟ್ ಬಗ್ಗೆ ಹೇಳಿದರು ನೀವೆಲ್ಲ ನೋಡಿದ್ದೀರಾ ಅಂದ್ಕೊತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇವತ್ತಿಗೆ 10 ದಿನ ಇವತ್ತು 10 ದಿನ ಇವತ್ತು ಉಪವಾಸ ನಮ್ಮದು ಕೂಡ ಮುಂದುವರೆದಿದೆ ಇವತ್ತು 10 ದಿನ ಉಪವಾಸ ಇದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ ನಮಗೆ ಹೊಟ್ಟೆನೇ ಹಶ್ವಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಏನು ಯೋಗ ಹೇಳ್ಕೊಡ್ತಾರೆ ಅದಕ್ಕೆ ಆಗಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಈಗ ಇವತ್ತಿಗೆ 10 ದಿನ ಉಪವಾಸ ಮಾಡ್ತಾಯಿದ್ದೀನಿ ಅಂದ್ರೂ ಅಷ್ಟು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಪ್ರತಿಯೊಂದು ಯೋಗಕ್ಕೂ ಈ ಥರ ಮ್ಯೂಸಿಕನ್ನು ಹಾಕಿರ್ತಾರೆ ಸ್ವಲ್ಪನೂ ಬೇಜಾರಾಗಲ್ಲ ಯೋಗ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಮತ್ತು ಟಫ್ ಅನ್ಸೋದಿಲ್ಲ ಸ್ವಲ್ಪ ಈಸಿಯಾಗಿ ಇರುತ್ತೆ ಯೋಗನು ಅವರು ಒಂದೊಂದು ವಿಷಯದ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ನಾನಂತೂ ಎಷ್ಟು ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ಮತ್ತು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ ಯಾಕಂದರೆ ನಮಗೆ ಗೊತ್ತಿರುತ್ತೆ ಅದು ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟು ಗೊತ್ತಿದ್ದನ್ನು ಅದೇ ತಪ್ಪನ್ನೇ ಮಾಡ್ತೀವಿ ನಾವು ಅಂದರೆ ಇವರು ಗುರುಜಿ ಬಂದಮೇಲೆ ನಾವು ಶಿಬಿರಕ್ಕೆ ಅಂದರೆ ಶಿಬಿರಕ್ಕೆ ಅಟೆಂಡ್ ಆದಮೇಲೆ ನಮ್ಮ ಅರ್ಧಕ್ಕರ್ಧ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ನೋಡಿ ಒಂದೇ ಸಾಂಗಿಗೆ ಎಷ್ಟು ಸ್ಟೆಪ್ಪು ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜಾಸ್ತಿ ಯಾಕಂದರೆ ನಾವು ಯೋಗ ಮಾಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ನಾನಿಲ್ಲಿ ವೀಡಿಯೋ ಮಾಡಿಲ್ಲ ನಮ್ಮ ಯೋಗ ಸರ್ ವೀಡಿಯೋ ಮಾಡಿದ್ದಾರೆ ನಮ್ಮ ನಾವೇನು ಡೈಲಿ ರೆಗ್ಯುಲರಿಗೆ ಹೋಗ್ತೀವಿ ಅಲ್ವಾ ರಮಣ್ಣ ಸರ್ ಅಂತ ಅಂದ್ಬಿಟ್ಟು ಅವರು ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಸ್ವಲ್ಪ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಒಂದೇ ಥರ ಯೋಗ ಇರೋದಿಲ್ಲ ಈಗ 14 ದಿನ ಅಂದರೆ 1 ದಿನ ಲೆಸ್ ಆಯಿತು ಹೆಂಗಂದ್ರೆ ಅವತ್ತು ಮಳೆ ಬಂತು ಅವತ್ತು 1 ದಿನ ಲೆಸ್ ಆಯಿತು ಇನ್ನು 13 ದಿನ ಪ್ರತಿದಿನ ಒಂದೊಂದು ಬೇರೆ ಬೇರೆ ಚೇಂಜ್ ಯೋಗ ಇರುತ್ತೆ ನಾವಂತೂ ಅಷ್ಟೇ ಎಂಜಾಯ್ ಮಾಡಿಕೊಂಡು ಯೋಗ ಮಾಡಿದ್ದೀವಿ ನೀವು ನಂಬೋದಿಲ್ಲ ನಾನು 1 ವಾರದಲ್ಲಿ 4 ಕೆಜಿ ಸಣ್ಣ ಆಗಿದ್ದೀನಿ ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ ನಾನು ನಿಮಗೆ ನಾನು ಆಮೇಲೆ ತೋರಿಸ್ ನಾನು ವೆಯ್ಟ್ ಲಾಸ್ ಆಮೇಲೆ ನಾನು ವೆಯ್ಟ್ ಚೆಕ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಂತೆ ಬನ್ನಿ ಗುರುಜಿ ಅವರ ಸ್ಪೀಚ್ ಕೇಳ್ಕೊಂಡು ಬನ್ನಿ
ಇವತ್ತಿಗೆ ಹತ್ತು ದಿನ ನನ್ನ ಉಪವಾಸ ಸ್ಟಾರ್ಟ್ ಆಗಿ ಇವತ್ತಿಗೆ ಹತ್ತು ದಿನ ಗುರುಜಿ ಇದನ್ನೇ ಕಂಟಿನ್ಯೂ ಮಾಡಮ್ಮ ಅಂತ ಹೇಳಿದ್ದಾರೆ. ಮುಂಚೆ ನಾನು ಕೂಡ ಒಂದಿನ ಎರಡು ದಿನ ನನಗೂ ಕೂಡ ಉಪವಾಸ ಬೇಡ ಅನ್ನಿಸ್ತು, ಮತ್ತೆ ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಉಪವಾಸ ಇರೋದು ಎಲ್ಲ ಆಗಲ್ಲ ಅಂತ ಅಂತಾರೆ, ಆದರೆ ಮನಸ್ಸಿಗಿನ ದೊಡ್ಡದು ಯಾವುದೂ ಇಲ್ಲ. ನೋಡ್ರಿ ಫುಲ್ ಟೈಟ್ ಮಾಡಿದ್ರೆ ಬರೋದಿಲ್ಲ, ಅದು ಸ್ವಲ್ಪ ಗಾಳಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೂಸ್ ಇರ್ಬೇಕಿದ, ಫುಲ್ ಟೈಟ್ ಆಗ್ಬಾರ್ದು. ನೋಡ್ರಿ ಈ ಕಡೆ ಆಯ್ತಲ್ಲ, ಈಗ ಈ ಕಡೆ ನೋಡ್ರಿ ಬಲಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಕೂಡ ಸ್ಪೀಚ್ ಕೊಟ್ಟೆ, ಯಾಕಂದ್ರೆ ಉಪವಾಸ ಇದ್ವಿ ಅಲ್ವಾ, ನಿಮ್ ನಿಮ್ಮ ಅನಿಸಿಕೆಗಳನ್ನ ಹೇಳ್ರಿ ಅಂತ ಅಂತ ಅಂದ್ರು. ಸ್ಟೇಜ್ ಮೇಲೆ ಹೋದ್ರೆ ನಮ್ಗೆ ವಾಯ್ಸೇ ಬರೋದಿಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಜಲಕ್ರಿಯೆನ ಮಾಡ್ತಿದ್ದಾರೆ. ಇದು ಕಪ್ಪ ಯಾರಿಗೆಲ್ಲ ಆಗುತ್ತೆ, ಸೀತ ಯಾರಿಗೆಲ್ಲ ಆಗುತ್ತೆ ಅಂತವ್ರು ಇದನ್ನ ಮಾಡಿದ್ರೆ, ಕಪ್ಪ ಕಟ್ಟಿರೋ ತುಂಬ ಕಪ್ಪ ಕಟ್ತಾ ಇರುತ್ತೆ ನೋಡಿ, ಅಂಥವ್ರು ಇದನ್ನ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಅದನ್ನು ಗುರುಜಿ ಅವರು ಮಾಡಿ ತೋರಿಸ್ತಾ ಇದ್ರು, ನೋಡಿದ್ರಿ ಅಲ್ವಾ, ನೀವು ಇಲ್ಲೆಲ್ಲ ಟ್ರೈ ಮಾಡ್ತಿದ್ದಾರೆ. ನಾನು ಹೊಸದು ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು, ಹಾಗಾಗಿ ನಾನೇನಲ್ಲಿ ಮಾಡಿಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅಂತೀರಾ, ಗುರುಜಿ ಮಾತ್ರ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಹೊಂದ್ಕೊತಾರೆ, ಅಷ್ಟು ಚೆನ್ನಾಗಿ ಒಂದೊಂದು ಕೂಡ ಅರ್ಥಪೂರ್ಣವಾಗಿ ಹೇಳ್ತಾರೆ. ನಮಗಂತೂ ತುಂಬ ಇಷ್ಟ ಆಯಿತು ಈ ಶಿಬಿರ. ನಿಮ್ಮ ಊರ ಕಡೆ ನಾನೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ನಿಮ್ಮ ಊರ ಕಡೆ ಈ ಥರ ಶಿಬಿರ ಮಾಡಿದ್ರೆ ದಯವಿಟ್ಟು ನೀವು ಹೋಗಿ ಜಾಯಿನ್ ಆಗಿ, ತುಂಬ ಅಂದರೆ ತುಂಬ ಉಪಯೋಗ ಇದೆ ಈ ಥರ ಯೋಗ ಶಿಬಿರ ನಾವು ಸೇರ್ಕೊಳ್ಳೋದ್ರಿಂದ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬಂದ ಶುಕ್ರವಾರ ಬೆಳಗ್ಗೆ, ಇವಾಗ 8 ಟೈಮ್. ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೋಗ ಹೋಗಿ ಬಂದೆ, ಇವತ್ತಿಗೆ 10 ದಿನ ನನ್ನ ಉಪವಾಸ ಸ್ಟಾರ್ಟ್ ಆಗಿ. ನನ್ನ ಮುಖ ಎಲ್ಲ ನೋಡ್ತಿರ್ಬೋದು ಯಾವ ಥರ ಎಲ್ಲ ಇದಾಗಿದೆ ಅಂತ ಅಂದ್ಬಿಟ್ಟೆ, ಒಂಥರ ಇಳ್ದಂಗೆ ಆಗ್ಬಿಟ್ಟಿದೆ ಮುಖ ಎಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ಗುರುಜಿ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಕೈಲಿ 10 ದಿನ ಉಪವಾಸ ಏನಂತಾನೆ ಗೊತ್ತಾಗ್ತಾ ಇಲ್ಲ, 10 ದಿವಸ ಆಗಿರೋದೇ ಗೊತ್ತಾಗ್ತಾ ಇಲ್ಲ. ಇವತ್ತಿಗೆ 10 ದಿನ ನಾನು ಉಪವಾಸ. ಬನ್ನಿ, ಇವತ್ತು ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯೋಗ ಹೋಗಿ ಬಂದಾಯ್ತು. ಇವತ್ತೊಂಥರ ಮಳೆ ಮೋಡ ಇದೆ ಇವತ್ತು. ಇವತ್ತು ಹೆಸರುಕಾಳು ಮೊಳಕೆ ಕಟ್ಟಿ ತಗೊಂಬರೋಕೆ ಹೇಳಿದ್ದಾರೆ. ಡೈಲಿ ಒಂದೊಂದು ಏನೋ ನಾವು ಗ್ರೀನ್ ಟೀ ಕುಡಿತೀವಿ ನೋಡಿ, ಆ ಥರ ಹೇಳ್ತಾರೆ ಡೈಲಿ ಒಂದೊಂದು ಕುಡಿಯೋದಕ್ಕೆ. ನಿನ್ನೆ ದಾಸವಾಳದ್ದು ಟೀ ಕುಡಿಯೋಕೆ ಹೇಳಿದ್ರು, ಇವತ್ತು ಲೆಮನ್ ಟೀ ಕುಡಿಯೋಕೆ ಹೇಳಿದ್ದಾರೆ ಇವತ್ತು. ಮತ್ತೆ ಹೆಸರುಕಾಳು ನಾಳೆ ಮೊಳಕೆ ಕಟ್ಟಿಕೊಂಡು ತೊಗೊಂಡು ಬನ್ನಿ ಅಂತ ಅಂದಿದ್ದಾರೆ. ನಾಳೆಗೆ ಲಾಸ್ಟ್, ನಾಳೆ ಮತ್ತೆ ನಾಡಿದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಹೆಸರುಕಾಳು ನೆನಾಕ್ತೀನಿ ಇವಾಗ. ಇವಾಗ ಹೋದರೆ ಬೆಳಗ್ಗೆ ಹೋದರೆ ಹೆಸರುಕಾಳು ನೆನಾಕ್ರಿ ಅಂತ ಅಂದಿದ್ರು. ಹೆಸರುಕಾಳು ನೆನಾಕಿ ಮೊಳಕೆ ಬರೆಸ್ಬೇಕು. ಇವಾಗ ನೆನಾಕಿದ್ರೆ ರಾತ್ರಿ ಮೊಳಕೆ ಕಟ್ತೀನಿ, ಬೆಳಗ್ಗೆಗೆ ಮೊಳಕೆ ಬಂದಿರುತ್ತೆ. ಇದು ಮತ್ತೆ ನಾನು ತೋರಿಸ್ತೀನಿ ನಿಮಗೆ ಏನ ತಗೊಂಡು ಹೋಗೋದಕ್ಕೆ ಹೇಳಿದ್ದಾರೆ. ಈರುಳ್ಳಿ ಮತ್ತೆ ಉಪ್ಪು ಎಲ್ಲ ತಗೊಂಡು ಬರ್ರಿ ಅಂತ ಹೇಳಿದ್ದಾರೆ. ಅದನ್ನ ತೋರಿಸ್ತೀನಿ ಇವಾಗ. ಇದು ಹೆಸರು ಕಾಳನ್ನ ತೊಳೆದೀನಿ, ಒಂದು ಎರಡರಿಂದ ಮೂರು ಸಲ ತೊಳೆದೀನಿ. ತೊಳೆದು ಇವಾಗ ನೆನಾಕಿದ್ದೀನಿ, ಸಂಜೆಗೆ ಮೊಳಕೆ ಕಟ್ತೀನಿ ಇದನ್ನು.
ಅಡಿಗೆ ಮನೆ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ರಾತ್ರಿನೇ ತೊಳೆದಿಟ್ಟೆ ಇವತ್ತು, ಯಾಕಂದ್ರೆ ಶುಕ್ರವಾರ ಅಲ್ವಾ, ಹಾಗಾಗಿ ಎಲ್ಲ ರಾತ್ರಿನೇ ತೊಳೆದಿಟ್ಟೆ. ಪೂಜೆ ಮಾಡಬೇಕು. ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ ನೋಡಿ, ಪಾತ್ರೆ ತೊಳೆದಿಟ್ಟಿನಿ, ಜೋಡಿಸ್ಬೇಕು, ಆಮೇಲೆ ಜೋಡಿಸಿಡ್ತೀನಿ. ಇವಾಗ ಟೈಮ್ ಆಗಲೇ 8 ಗಂಟೆ ಆಗಿದೆ. ಇವಾಗ ಕಸ ಗುಡಿಸಿ ಹೊರಗಡೆ ಆಯಿತು, ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಬಂದಿದ್ದಾಯಿತು. ಇವಾಗ ಒಳಗಡೆ ಕಸ ಗುಡಿಸಿ ಈಗ ನೆಲ ಒರೆಸಿ ಸ್ನಾನ ಮಾಡಬೇಕು, ತಲೆ ಸ್ನಾನ ಮಾಡಬೇಕು, ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕು. ಇವಾಗ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋಗೆ ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋಸು ರನ್ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ, ಅಲ್ಲಿವರೆಗೂ ನಮಸ್ಕಾರ.